ಚಿನ್ನುದೊರೆ ಬೇಗ ಬನ್ನಿ, ತಡ ಮಾಡಬೇಡಿ. ಆಗ್ಲೇ ಸ್ಮೆಲ್ ಬರ್ತಾ ಇದೆ, ಸೂರ್ಯ ನೆತ್ತಿಗೆರ್ತದಂಗೆ ತುಂಬಾ ಕಷ್ಟ ಆಗ್ಬೋದು. ಇಲ್ಲಿ ಜಾಸ್ತಿ ಹೊತ್ತು ಇಟ್ಕೊಳಕಾಗಲ್ಲ, ಯಾರನ್ನ ಬಂದು ಕೇಳ್ಬೋದು. ಹಾ ರಾಜು, ಏನೋ ಕೆಲಸ ಇತ್ತು, ಫ್ರೆಂಡ್ ಮನೇಲಿ ಉಳ್ಕೊಂಡಿದ್ದೆ, ಈಗ ಹೊರಡ್ತಾ ಇದ್ದೀನಿ, ಬರ್ತೀನೋ? ಅಯ್ಯೋ ಕಣ್ಣ, ನಾನೇನು ರಾಂಗ್ ನಂಬರ್ ಕಾಲ್ ಮಾಡ್ಬಿಟ್ನ? ಇಲ್ಲ ಕಣೋ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಏನೋ ಪ್ರಾಬ್ಲಮ್ ಇತ್ತು, ಈಗ ಹೊರಡ್ತಾ ಇದ್ದೀನೋ. ಬಾಸ್, ನಾನು ಮಾತಾಡ್ತಾರದು ಗೊತ್ತಾಗ್ಲಿಲ್ವಾ? ನಾನ್ ಮುರುಗ ಸರಿ ಕೇಳಿಸ್ತಲ್ವಾ? ನನ್ಗೆ ನೀವು ಮಾತಾಡ್ತಾರದು ಕೇಳಿಸ್ತಾ ಇದ್ದೆ, ನಿಮ್ ಕೇಳಿಸ್ತಲ್ವಾ? ಇಲ್ಲಿ ಜಾಸ್ತಿ ಹೊತ್ತು ಕಾಯಕ್ಕಾಗಲ್ಲ, ಹೆಣ ಕಾಯೋದು ತುಂಬಾ ಕಷ್ಟ ದೊರೆ. ಏಯ್ ಏಯ್, ನಂಗೆ ಅಷ್ಟು ಗೊತ್ತಾಗಲ್ಲನೋ, ಒಂದು 5 ನಿಮಿಷ ನಾನೇ ಕಾಲ್ ಮಾಡ್ತೀನಿ. ರಾಜುನ ಯಾರೋ ಅದು? ನಮ್ಮ ಪಕ್ಕದ ರೂಮನು, ನೆನ್ನೆಯಿಂದ ಕಾಣಿಸಿಲ್ವಲ್ಲ, ಓನರ್ ಬೇರೆ ಕೇಳ್ತಾ ಇದ್ದಾರಂತೆ. ನಾನು ಹೊರಡ್ತೀನಿ. ನೀನು ಯಾಕೆ ಹೋಗ್ತೀಯ? ನಾನು ಬರಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳು. ಅಂಜು, ಈ ಥರ ಬಲ್ವಂತ ಮಾಡಿದ್ರೆ ಇಲ್ಲಿ ಇರೋಕ್ಕಾಗಲ್ಲ, ಉಸಿರು ಕಟ್ಟದಂಗೆ ಆಗುತ್ತೆ. ನಾವೇನು ನಿನ್ನ ಕಟ್ಟಾಕಲ್ಲ, ನಿನ್ನ ಸೇಫ್ಟಿಗೋಸ್ಕರನೇ ಹೇಳ್ತಿರೋದು. ಅಂಜು, ನನಗೆ ಹಾಕೊಳಕ್ಕೆ ಬಟ್ಟೆನೂ ಇಲ್ಲ, ಟೂತ್ ಬ್ರಷ್ ಕೂಡ ತಂದಿಲ್ಲ, ಎಲ್ಲ ರೂಮಲ್ಲೇ ಇದೆ. ಒಂದು ವಾರ ಇಲ್ಲಿ ಹೇಗಿರಲಿ, ರೂಮ್ಗೆ ಹೋಗಿ ಲಗೇಜ್ ಆದ್ರೂ ತೊಗೊಂಬರ್ತೀನಿ. ಹಾಂ, ಬೇಗ ಹೋಗಿ ಓನರ್ ಹತ್ರ ಮಾತಾಡಿಕೊಂಡು ಲಗೇಜ್ ತೊಗೊಂಬೋಗು. ರೀ ಬೇಡ, ಅವ್ರೊಬ್ಬರೇ ಹೋಗೋದು, ನೀವು